ഏഷ്യാനെറ്റ് സുവർണ ന്യൂസ് ഇക പ്രസാർവാഗ്രതെ ദിയ ഡോക്ടർ ನಮಸ್ಕಾರ ವೀಕ್ಷಕರೆ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಶಮೀರಾ ಬಿಳುವಾಯಿ. ಇದು ದಿಯ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿಸಿಒಡಿಗೆ ಸಂಬಂಧಪಟ್ಟ ಹಾಗೆ ಯಾಕಾಗಿ ಪಿಸಿಒಡಿ ಕಾಣಿಸಿಕೊಳ್ಳುತ್ತೆ, ಅದೇ ರೀತಿಯಾಗಿ ಪಿಸಿಒಡಿ ಸಮಸ್ಯೆ ಇದ್ದವರು ಐವಿಎಫ್ ಮಾಡಿಸಿಕೊಳ್ಬೇಕಾದ್ರೆ ಅವೆಲ್ಲ ಚಾಲೆಂಜಸ್ ಅನ್ನು ಎದುರಿಸಬೇಕಾಗುತ್ತೆ, ನಿಮ್ಗೆ ಐವಿಎಫ್ ಯಾವ ರೀತಿಯಾಗಿ ಸೊಲ್ಯೂಷನ್ ಆಗಿ ನೀವು ಕಂಡುಕೊಳ್ಬಹುದು, ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ತಾಮರಾ ಐವಿಎಫ್ ಸೆಂಟರ್ ಇಲ್ಲಿನ ಸೀನಿಯರ್ ಐವಿಎಫ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಭಾರತಿ ರಾಜಣ್ಣ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ತಾಮರ ಪರಿವಾರದಿಂದ ಶುಭಾಶಯಗಳು. ಎಸ್, ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಸೀನಿಯರ್ ಎಂಬ್ರಿಯಾಲಜಿಸ್ಟ್ ಹಾಗೂ ಐವಿಎಫ್ ಡೈರೆಕ್ಟರ್ ಆಗಿರುವಂತಹ ಮಿಸಸ್ ರಶ್ಮಿ ಅಜಯ್ ಅವರು. ರಶ್ಮಿ ಅವರೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲಾಗಿ ಭಾರತಿ ಅವರು, ಈಗ ಪಿಸಿಒಡಿ ಸಮಸ್ಯೆನ ತುಂಬಾ ಮಹಿಳೆಯರು ಎದುರಿಸ್ತಾ ಇದ್ದಾರೆ, ಹುಡುಗಿಯರೆಲ್ಲ ಪಿಸಿಒಡಿ ಇದೆ ಅಂದ ಕೂಡಲೇ ಸಡನ್ ಆಗಿ ಆತಂಕಕ್ಕೊಳಗಾಗ್ತಾರೆ, ನನಗೆ ಕನ್ಸೀವ್ ಆಗೋದು ಕಷ್ಟ ಆಗಬಹುದು ಅಂತ ಹೇಳಿ. ಮುಂದಾಗಿ ಪಿಸಿಒಡಿ ಅಂದ್ರೆ ಯಾವ ಕಂಡೀಷನ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ ನೋಡಿ? ಅದ್ ಹೇಳೋದಾದ್ರೆ, ಇವಾಗ ಎಲ್ಲ ಯಂಗ್ಸ್ರಿಗೂ ಹುಡುಗಿದಿರ್ಗೆ ಅಂದಾಜು 11 ವರ್ಷದಿಂದ 50 ವರ್ಷದವರೆಗೂ ಋತುಚಕ್ರ ಆಗೋವಾಗ ಅದು 28 ದಿವಸಕ್ಕೆ ಅಂತ ಅಂದ್ರೆ ಅಂದಾಜು 24ರಿಂದ 35 ದಿವಸದವರೆಗೂ ಆಗ್ಬೇಕಾಗುತ್ತೆ, ಇದು ತಳ್ಳಿ ಆಗುತ್ತೆ. ಇದಕ್ಕೆ ಏನು ಕಾರಣ ಅಂತ ಕಂಡುಹಿಡಿಬೇಕು ಅಂತಂದ್ರೆ ಇದು ಹಾರ್ಮೋನ್ಸ್ ಪ್ರಾಬ್ಲಮ್ ಇಂದ ಬರೋದು. ಅದೇ 20 ವರ್ಷದಿಂದ ಈ ತರ ಕಾರಣಗಳು ಜಾಸ್ತಿ ಇರ್ತಿರ್ಲಿಲ್ಲ. ಈಗ 20 ವರ್ಷದಿಂದ ಈಗ ನಮ್ಮ IVF ಸೆಂಟರ್ಗೆ ಅಥವಾ ನನ್ನ ಕ್ಲಿನಿಕ್ಗೆ ಯಾರಾದರೂ ಬರೋದಾದ್ರೆ 60ರಿಂದ 80% ಹುಡುಗಿದೀರ್ಗೆ ಎಲ್ಲರಿಗೂ ಋತುಚಕ್ರನೇ ಮುಂದೆ ಹೋಗ್ತಾ ಇರುತ್ತೆ, ಮಾತ್ರೆ ತಗೊಳ್ಬೇಕಾಗುತ್ತೆ, ಅದಸ್ಕದೇ ಆಗೋದಿಲ್ಲ. ಸೊ ಇದಕ್ಕೆ ನಾವು PCOD ಅಂತ ಹೇಳ್ತೀವಿ. ಅಂತ ಅಂದರೆ ಹಾರ್ಮೋನ್ಸ್ ಅಷ್ಟು ಹೈಟ್ ಲೆವೆಲಲ್ಲಿ ಹೋಗುತ್ತೆ, ಕಡಿಮೆ ಬೀಳೋದಿಲ್ಲ. ಅದು ಯಾವಾಗ ಕಡಿಮೆ ಬೀಳುತ್ತೋ ಆಗ ಮಾತ್ರ ಅವ್ರು ಹೊರಗಡೆ ಹಾಕ್ತಾರೆ. ಸೊ ಇದು ಯಾವ ಕಾರಣದಿಂದ ಬರುತ್ತೆ? ಇದು ಹಾರ್ಮೋನ್ಸ್ ಪ್ರಾಬ್ಲಮಿಂದ ಬರುತ್ತೆ. ಹಾರ್ಮೋನ್ಸ್ ಅಂತ ಅಂದರೆ ಯಾವ ಥರ ಹಾರ್ಮೋನ್ಸು? ಇದರಲ್ಲಿ ಮೇನ್ ಬರೋದು ಇನ್ಸುಲಿನ್ ರೆಸಿಸ್ಟೆನ್ಸು ಮತ್ತು ಆ್ಯಂಡ್ರೋಜನ್. ಅಂತ ಅಂದರೆ ಗಂಡಸರಿಗೆ ಸಂಬಂಧಪಟ್ಟ ಆ್ಯಂಡ್ರೋಸ್ಟಿನೋಡಿಯೋನ್, ಟೆಸ್ಟೋಸ್ಟಿರೋನ್. ಸೊ ಯಂಗ್ಸ್ರ ಹಾರ್ಮೋನೂ ಇರುತ್ತೆ, ಗಂಡಸ್ರ ಹಾರ್ಮೋನೂ ಇರುತ್ತೆ. ಇದರಿಂದ ಹುಡುಗಿದಿಗೆ ಅಥವಾ ಹೆಂಗಸರಿಗೆ ಕಷ್ಟ ಬರುತ್ತೆ. ಏನಕ್ಕೆ? ಅದು ಋತುವತ್ ಆದಾಗ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಥವಾ ಆಗೋದೇ ಇಲ್ಲ, ಮಾತ್ರೆ ತಗೊಳ್ಬೇಕಾಗುತ್ತೆ. ಅಷ್ಟಲ್ದಿರ ಯಾವಾಗ ಗಂಡಸರ ಹಾರ್ಮೋನ್ ಜಾಸ್ತಿ ಆಗುತ್ತೋ ಮುಖದ ಮೇಲೆ ಮೊಡವೆ ಗುಳ್ಳೆಗಳು ಬರುತ್ತೆ, ಅದಾದಾದ್ಮೇಲೆ ಏನಪ್ಪ ಕೂದಲು ಮುಖದ ಮೇಲೆ, ಭುಜದ ಮೇಲೆ ಅಥವಾ ಬೆನ್ನ ಮೇಲೆ, ಹೊಟ್ಟೆ ಮೇಲೆಲ್ಲ ಬರುತ್ತೆ. ಸೊ ಈ ಕಂಡೀಷನ್ಗೆ ನಾವು PCOD ಅಂತ ಹೇಳ್ತೀವಿ. ಇದು ಫಸ್ಟ್ ಕಾಣಿಸ್ಕೊಳ್ಳುತ್ತೆ, ಆಗ ಬರ್ತಾ ಮಗು ಆಗೋದಕ್ಕೆ ತೊಂದರೆ ಕೊಡುತ್ತೆ. ಇದು ಎಲ್ಲಿಂದ ಶುರುವಾಗುತ್ತೆ ಅಂತ ಅಂದರೆ ಇದು ತಾಯಿ ಗರ್ಭದಿಂದನೇ ಶುರುವಾಗುತ್ತೆ ಈ PCOD. ಇವಾಗ ಮಾಡಿರೋ ರಿಸರ್ಚ್ ಪ್ರಕಾರ ನೋಡಿ, ಇವಾಗ ಮಗು ತಾಯಿ ಗರ್ಭದಲ್ಲಿ ಇರೋವಾಗ ಅಂದಾಜು 4 ಮಿಲಿಯನ್ ಎಗ್ಸ್ ಇರುತ್ತೆ, ಅಂಡಾಶ್ರಯದಲ್ಲಿ ಮೊಟ್ಟೆಗಳಿರುತ್ತೆ. ಈ ಮೊಟ್ಟೆಗಳು ತಾಯಿಯ ಹಾರ್ಮೋನ್ಸಿಂದನೇ ಪ್ರಭಾವ ಬೀಳುತ್ತೆ. ಇದು ಜೀನ್ಸಿಂದ ಬರ್ಬೋದು ಅಥವಾ ತಾಯಿ ಮಗುನ ಗರ್ಭದಲ್ಲಿ ಇಟ್ಕೊಂಡಿರುವಾಗ ಆದರೂ ಚೇಂಜ್ ಆಗಿಬಿಡುತ್ತೆ. ಅದು ಗಂಡಸರಿಗೆ ಜಾಸ್ತಿ ಕಾಣಿಸಲ್ಲ. ಯಾತಕ್ಕೆ ಅಂತಂದರೆ ಗಂಡು ಮಕ್ಕಳಿಗೆ ಸ್ಪರ್ಮ್ಸು ಅವರು ದೊಡ್ಡವರಾದಾಗ ಮಲ್ಟಿಪ್ಲೈ ಆಗುತ್ತೆ. ಆದರೆ ಈ ಮೊಟ್ಟೆಗಳು ತಾಯಿ ಗರ್ಭದಿಂದನೇ ಬರುವಾಗ ತಾಯಿಯಲ್ಲಿ ಕುಂದುಕ್ತು ತಾಯಿಗೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಇದು ಬರೋ ಸಾಧ್ಯತೆ ಇರ್ತದೆ. ಓಕೆ ರಶ್ಮಿ, ಈಗ PCOD ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಭಾರತಿ ಅವರು ಹೇಳಿದ್ರು. ಈಗ PCOD ಇದ್ದಂತಹ ಪೇಷಂಟ್ಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಅನ್ನ ನೀವು ನೋಡ್ತೀರಾ, ಬಿಕಾಸ್ ಲ್ಯಾಬ್ ಅಲ್ಲಿ ವರ್ಕ್ ಮಾಡೋದ್ರಿಂದ? ಸೊ IVF ಲ್ಯಾಬೊರೇಟ್ರಿಲಿ ನಾವು ನಾರ್ಮಲ್ ಆಗಿ IVF ಟ್ರೀಟ್ಮೆಂಟ್ ಸ್ಟಿಮ್ಯುಲೇಷನ್ ಆಗಿ ಅಂದ್ರೆ ಇಂಜೆಕ್ಷನ್ಸ್ ಎಲ್ಲ ತಗೊಂಡು ಮೊಟ್ಟೆ ಬಂದಿರುತ್ತಲ್ಲ ಅಂತ ಅಂತ ಮೊಟ್ಟೆ ನಂಬರ್ಸ್ ಹಾಗೂ ಈ PCOD ಇರುತ್ತಲ್ಲ ಅಂಥವರ ಮೊಟ್ಟೆಗಳ ನಂಬರ್ಸಲ್ಲಿ ತುಂಬ ವ್ಯತ್ಯಾಸ ನೋಡ್ತೀನಿ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ಇರುವಂತಹ ಪೇಷಂಟ್ಸಲ್ಲಿ ನಮಗೆ 5ರಿಂದ 7 ಮೊಟ್ಟೆ ಬಂದರೆ, ಈ PCOD ಇರುವಂತಹ ಮಹಿಳೆಯರಲ್ಲಿ ನಾನು 15-20 ಅದಕ್ಕಿಂತ ಜಾಸ್ತಿ ಮೊಟ್ಟೆಗಳನ್ನ ನೋಡ್ತೀನಿ. ಹಾಗೆ ಮೆಚುರಿಟಿ ಲೆವೆಲ್ ಅಂತ ಹೇಳಿದ್ರೆ, ಈಗ ಮೊಟ್ಟೆ ಅದು ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಅದರಲ್ಲಿ ಒಂದು ಸರ್ಟನ್ ಕ್ರೈಟೀರಿಯಾಸ್ ಇದೆ, ಅದು ಮೆಚ್ಯೂರ್ ಆಗಿರಬೇಕು ಅಂತ. ಈ ಮೊಟ್ಟೆಗಳು
ಮೆಚುರಿಟಿ ಕಡಿಮೆ ಇರುತ್ತೆ ಪಿ ಸಿ ಓ ಡಿ ಇರೋ ಪೇಷೆಂಟ್ ಅಲ್ಲಿ. ಈಗ ನಮ್ಮ ಮೊಟ್ಟೆಗಳು ಜಾಸ್ತಿ ಸಿಗಬಹುದು, ಆದ್ರೆ ಅದು ಮೆಚೂರ್ ಆಗಿರೋದು ಅಥವಾ ಆರೋಗ್ಯವಾಗಿರುವಂತಹ ಮೊಟ್ಟೆ ನಂಬರ್ಸ್ ಅಲ್ಲಿ ಕಡಿಮೆ ನೋಡ್ತೀವಿ. ಅದು ಒಂದು ಡಿಫ್ರೆನ್ಸ್. ಹಾಗೆ ಅದು ನೆಕ್ಸ್ಟ್ ಡಿವೈಡ್ ಆಗಿ ಬೆಳೆಯೋ ಸಮಯದಲ್ಲಿ ಅಂತ ಹೇಳಿದ್ರೆ ಒಂದು ಮೊಟ್ಟೆ ಎರಡಾಗಿ ಡಿವೈಡ್ ಆಗುತ್ತೆ, ಎರಡರಿಂದ ನಾಲ್ಕು, ನಾಲ್ಕರಿಂದ ಎಂಟು, ಆತರ ಬೆಳೀತಾ ಹೋಗುತ್ತೆ. ಈ ಡಿಫ್ರೆನ್ಸ್ ಅಲ್ಲಿ ನಾನು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಏನು ನೋಡಲ್ಲ, ಬೆಳೆಯೋ ಪ್ಯಾಟರ್ನ್ ಅಲ್ಲಿ ಹೆಚ್ಚು ಡಿಫ್ರೆನ್ಸ್ ನೋಡಲ್ಲ, ಆದ್ರೆ ನಂಬರ್ಸ್ ಅಲ್ಲಿ ನೋಡ್ತೀನಿ. ಹಾಗೆ ಮೆಚುರಿಟಿ ಲೆವೆಲ್ ಅಂತ ಏನ್ ಮಾತಾಡಿದೆ, ಏನು ಕ್ವಾಲಿಟಿ ಏನಿದೆ ಅದು, ಅದರಲ್ಲಿ ನಾನು ವ್ಯತ್ಯಾಸ ನೋಡ್ತೀನಿ. ಅದು ಬಿಟ್ಟರೆ ಬೆಳೆಯೋ ಪ್ಯಾಟರ್ನ್ ಅಲ್ಲಿ ಇನ್ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ನ ನಾನು ನೋಡಿದ್ದೀನಿ. ಈಗ ಡಾಕ್ಟರ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಪಿ ಸಿ ಓ ಡಿ ಬಗ್ಗೆ ಮಾತಾಡ್ತಾ ಇದ್ರಿ. ಡೆಫಿನೆಟ್ಲಿ ಈಗ ಪಿ ಸಿ ಓ ಡಿ ಇರೋರ್ಗೂ ಕೂಡ ಕೆಲವೊಂದು ಆತಂಕ, ನಾನು ಆಗ್ಲೇ ಹೇಳಿದಾಗೆ ಕನ್ಸೀವ್ ಆಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಎದುರಿಸಿರೋರು ಇದ್ದಾರೆ ಡಾಕ್ಟರ್. ನೀವು ಅವರಿಗೆ ಐ ವಿ ಎಫ್ ಅನ್ನೋದನ್ನ ಯಾವಾಗ ರೆಕಮೆಂಡ್ ಮಾಡ್ತೀರಾ, ಯಾವಾಗ ಅವಶ್ಯಕತೆ ಬೀರುತ್ತೆ ಅಲ್ಲಿ? ನೋಡಿ, ಅದು ಹೇಳೋದಾದ್ರೆ ನಾನು ಐ ವಿ ಎಫ್ ಅಂತ ಯಾರಿಗೂ ಫಸ್ಟ್ ಹೇಳೋದೇ ಇಲ್ಲ ನಾವು ಪಿ ಸಿ ಓ ಡಿ ಅಲ್ಲಿರೋರಿಗೆ. ಯಾತಕ್ಕೆ ಅಂತಂದ್ರೆ ಇದು ಕಾರಣಗಳು ಏನು ಇದಕ್ಕೆ ಫಸ್ಟ್ ಬರುತ್ತೆ ಅಂತ ಅಂದ್ರೆ ಹಾರ್ಮೋನ್ಸ್ ಪ್ರಾಬ್ಲಮ್ ಅಂತ ಹೇಳಿದೆ. ಸೊ ಈ ಹಾರ್ಮೋನ್ಸ್ ಪ್ರಾಬ್ಲಮ್ ಯಾತಕ್ಕೆ ಬರುತ್ತೆ ಫಸ್ಟ್ ನಾವು ಅದು ತಿಳ್ಕೊಳ್ಬೇಕಾಗುತ್ತೆ. ಅದು ಅತ್ಯವಶ್ಯಕ. ಹಾರ್ಮೋನ್ಸ್ ಪ್ರಾಬ್ಲಮ್ ಬರೋದು ಈ ನಮ್ಮ ಡಯೆಟ್ಟು ಲೈಫ್ ಸ್ಟೈಲಿಂದ. ಡಯೆಟ್, ಈಗಿನ ಕಾಲದಲ್ಲಿ ಎಲ್ಲರಿಗೂ ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಸೊ ನಾವು ತಿನ್ನಬೇಕು 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 ಅಂತ ಹೈ ಕ್ಯಾಲೋರಿ ಫುಡ್ ತಗೊಳ್ತಾರೆ. ಸೊ ದೇ ಪುಟ್ ಆನ್ ವೆಯ್ಟ್, ಅದಕ್ಕೋಸ್ಕರ ದಪ್ಪ ಆಗ್ತಾರೆ. ಯಾವಾಗ ದಪ್ಪ ಆಗ್ತಾರೆ ಆವಾಗ ಸಮತೋಲನ ಬ್ಯಾಲೆನ್ಸ್ ಅಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ. ಫ್ಯಾಟ್ ಇಂದ ಹಿಡಿದು ಬ್ರೈನ್ ಇಂದ ವರೆಗೂ ಸಿಗ್ನಲ್ಸ್ ಹೋಗುತ್ತೆ. ಯಾವಾಗ ಆ ಸಿಗ್ನಲ್ಸ್ ವ್ಯತ್ಯಾಸ ಆಗ್ಬಿಡುತ್ತೋ ಅಂಡಾಶಯಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾನು ಹೆಂಗ್ ಕೆಲಸ ಮಾಡ್ಲಿ, ತಿಂಗಳ ತಿಂಗಳಿಗೆ ಹೇಗ್ ಬರಕ್ ಆಗುತ್ತಾ, ಆಗೋದಿಲ್ಲ. ಏನಾಗುತ್ತೆ ಅಂದ್ರೆ ಜಾಸ್ತಿ ಎಗ್ಸ್ ಬರುತ್ತೆ, ಯಾವುದು ಮೆಚೂರ್ ಆಗಲ್ಲ, ಡಿಫ್ರೆನ್ಶಿಯೇಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಗಿಡ ಇರುತ್ತೆ, ಆ ಗಿಡದಲ್ಲಿ ಕರೆಕ್ಟ್ ಆಗಿ ನಾವು ಗೊಬ್ಬರ ನೀರು ಎಲ್ಲ ಹಾಕಿ ಸೂರ್ಯಕಿರಣ ಎಲ್ಲ ಬಿತ್ತು ಅಂತಂದ್ರೆ ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ. ಅದೇ ಸ್ವಲ್ಪ ಏನಾದರೂ ಕುಂದುಕೊರತೆ ಇದ್ರು ಕರೆಕ್ಟ್ ಆಗಿ ಬಿದ್ದೋಗ್ಬಿಡುತ್ತೆ. ಅದೇ ತರ ಮೊಟ್ಟೆಗಳು ಬರುತ್ತೆ, ಅದು ಅಟ್ರಿಟಿಕ್ ಅಂತ ಹೇಳ್ತೀವಿ. ಹಂಗೆ ಇದು ಡೆವಲಪೇ ಆಗಲ್ಲ, ಮೆಚೂರೇ ಆಗಲ್ಲ, ಡಿಫ್ರೆನ್ಶಿಯೇಟೇ ಆಗಲ್ಲ. ಯಾವಾಗ ಆಗೋದಿಲ್ವೋ ಆವಾಗ ಮಗು ಆಗೋದು ಕಷ್ಟ ಆಗುತ್ತೆ. ಇನ್ನೊಂದು ಈಸಿಯಾಗಿ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಾವು ಊಟ ಮಾಡೋದನ್ನೆಲ್ಲ ಬಿತ್ತನೆ ಬೀಜ ಮಾಡ್ತೀವ? ಇಲ್ಲ. ಅದಕ್ಕೆ ಅಂತಾನೆ ಬೇರೆ ಸಪ್ರೇಟ್ ಆಗಿ ಬಲ್ತಿರೋದು ಇರ್ತೀವಿ. ಈ ತರ ಬಲಿತಾ ಇರೋ ಬೀಜಗಳು ಬಂದಾಗ ಅದ್ರ ಜೊತೆ ವೀರ್ಯಾಣು ಸೇರಿ ಮಗು ಆಗಬೇಕು ಅಂತಂದ್ರೆ ಒಳಗಡೆ ಹೋದಾದ್ಮೇಲೆ ಯಾವಾಗ ಪರಿಣಾಮ ಬೀರಲ್ಲ, ಫರ್ಟಿಲೈಸೇಷನ್ ಆಗಲ್ಲ. ಯಾವಾಗ ಫರ್ಟಿಲೈಸೇಷನ್ ಆಗಲ್ಲ, ಮಗು ಆಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾವು ನಮ್ಮ ಏಕ್ ಕ್ವಾಲಿಟಿನ ಚೆನ್ನಾಗಿ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ 100 ಜನ ಬರ್ತಾರೆ ಟ್ರೀಟ್ಮೆಂಟ್ಗೆ ಪಿ ಸಿ ಓ ಡಿಗೆ ಅಂತ ಬಂದಾಗ ನಾವು ಫಸ್ಟ್ ಅವ್ರಿಗೆ ಮಾತ್ರನೂ ಹಾಕಲ್ಲ, ಐ ವಿ ಎಫ್ ಹಾಕಲ್ಲ, ಏನೂ ಮಾಡೋಂಗಿಲ್ಲ. ನಾವು ಫಸ್ಟ್ ಅವ್ರಿಗೆ ಅವ್ರದ್ದು ನಾವು ಫಸ್ಟ್ ನಾವು ಸ್ಟಡಿ ಮಾಡಬೇಕು, ಇವ್ರಿಗೆ ಈ ತೊಂದರೆ ಬಂದಿರೋದು ಯಾವ ಕಾರಣದಿಂದ ಅಂತ. ಈಗಿನ ಕಾಲದಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಏನಪ್ಪ, ಶಿಫ್ಟ್ ಡ್ಯೂಟೀಸ್ ತುಂಬ ಇದೆ, ಎಲ್ಲರೂ ದೇ ವಿಲ್ ಬಿ ಅಂಡರ್ ದ ಬಿಸಿಲು, ಹೋಗೋದಿಲ್ಲ. ಎಷ್ಟು ಎಲ್ಲ ವೈಟಮಿನ್ಸು ಇಂಪಾರ್ಟೆಂಟ್ ಅಂತ ಅಂದರೆ ನಮ್ಮ ಎಲ್ಲ ಸೆಲ್ಲು ಕ್ರಿಯೆಗಳು ಮಾಡೋವಾಗ ಅದು ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಟಾಕ್ಸಿನ್ಸ್ನ ಮೈಯಿಂದ ತೆಗೆದ್ರೇ ನಾವು ಹೆಲ್ತಿಯಾಗಿರಕ್ಕೆ ಸಾಧ್ಯ. ಆ ಟಾಕ್ಸಿನ್ಸ್ ಎಲ್ಲಿಂದ ಬರುತ್ತೆ? ಆ ಟಾಕ್ಸಿನ್ಸ್ ಬರೋದು ನಮ್ಮ ಊಟದಿಂದ, ನಮಗೆ ನಾನ್ ಸ್ಟ್ರೆಸ್ ಲೈಫಿಂದ, ಮತ್ತು ಸೂರ್ಯಕಿರಣದಿಂದ. ಇವು ಮೂರಲ್ಲೂ ನಾವು ದೂರ ದೂರ ಹೋಗ್ತಾ ಇದ್ದೀವಿ. ಯಾತಕ್ಕೆ ಅಂತಂದರೆ ನಾವು ಹೈಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಫುಡ್ ತಗೊಂತಿಲ್ಲ ಅಂತ ಅಂದರೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಫುಡ್ ಅಂದರೆ ಏನು ಅಂತಂದರೆ, ಬೆಳಿತೀವಲ್ಲ ನಾವು ಗ್ರೀನ್ಸು, ಸೊಪ್ಪು, ಕಾಳು, ತರಕಾರಿ ಆ ಥರದ್ದು ತಗೊಂಡ್ರೆ ಅದರಲ್ಲೂ ಫೈಬರ್ ಅಂಶ ಇರುತ್ತೆ. ಪ್ಲಸ್ ನಮ್ಮಲ್ಲಿರೋ ಟಾಕ್ಸಿನ್ಸ್ ಫಸ್ಟ್ ಅದು ಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ನಾವು 100 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲರೂ ತುಂಬಾ ಆಸೆಯಿಂದ ಬರ್ತಾರೆ, ಆದ್ರೆ 4 ಜನ ಆಗೋದು ಪ್ರೆಗ್ನೆಂಟ್. ಇದನ್ನ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಡಯಟ್ ಲೈಫ್ ಸ್ಟೈಲ್ ಇಂಪ್ರೂವ್. ಡಯಟ್ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತೀನಿ ಡಾಕ್ಟರ್. ಒಬ್ರು ಕಾಲ್, ನಾಗವಿಣಿ ಮೈಸೂರಿನಿಂದ. ನಮಸ್ತೆ ನಾಗವಿಣಿ ಅವರೇ. ಹಾ ಮೇಡಮ್, ನಮಸ್ತೆ. ಡಾಕ್ಟರ್ ಇದಾರೆ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್ ನಾನು ಪೀರಿಯಡ್ಸ್ ಆಗಿ, ಓಕೆ, 6 ತಿಂಗಳಲ್ಲಿ ಇದ್ದಾಗ ಪೀರಿಯಡ್ಸ್ ಅದೆ, ಪಾಪು ಐತೆ ನಂಗೆ, 6 ಮಂತ್ ಪಾಪು. ಓಕೆ. ಇನ್ನು ಮತ್ತೆ ಆಗಿಲ್ಲ, 2 ಮಂತ್ ಆಗ್ತಿದೆ. ಹಾಗಾಗಿ ಕೇಳಕ್ಕೆ ಕಾಲ್ ಮಾಡ್ತೆ. ಹೆರಿಗೆ ಆದಾದ್ಮೇಲೆ ಮಗುಗೆ ಹಾಲು ಕೊಡುವಾಗ
ಒಂದು ಹಾರ್ಮೋನ್ ಪ್ರೊಲಾಕ್ಟಿನ್ ಅಂತ ಇರುತ್ತಮ್ಮ, ಅದು ಅಂಡಾಶ್ರಯದಲ್ಲಿ ಅಂಡ ಎಗ್ಸ್ ಬರೋದಕ್ಕೆ ಬಿಡೋದಿಲ್ಲ, ಅದಕ್ಕೋಸ್ಕರ ಹೊರಗಡೆ ಆಗ್ತಾ ಇರೋ ಕಾರಣ ಇರಬಹುದು. ಆದ್ರೆ ಒಂದ್ಸತಿ ಪ್ರೆಗ್ನೆನ್ಸಿ ಟೆಸ್ಟ್ ಅಂತೂ ಮಾಡಿಸ್ಕೊಳ್ಬೇಕಾಗುತ್ತೆ, ಮತ್ತೆ ನೀವು ಅದಕ್ಕೆ ಸೇಫ್ ಮೆಥಡ್ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ನಾಗವೇಣಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಡಯಟ್ ಅಂಡ್ ಫುಡ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ರೆ ಪ್ಲೀಸ್ ಕಂಟಿನ್ಯೂ. ಇವಾಗ ಅದೇ ನಾನು ಹೇಳಿದ್ನಲ್ಲ, ಇವಾಗ ಟ್ರೀಟ್ಮೆಂಟ್ ತುಂಬಾ ಹೋಪ್ಸ್ ಇಟ್ಕೊಂಡ್ ಬರ್ತಾರೆ. ಆ ಹೋಪ್ಸ್ ನ ಸರಿ ಮಾಡ್ಬೇಕು ಅಂದ್ರೆ ನಾನು ನನ್ನ ಪೇಷಂಟ್ಸ್ ಯಾವಾಗ್ಲೂ ನಾನು ಹೇಳೋದೇನು ಅಂತಂದ್ರೆ, ಒಂದು ಕೈ ನಂದೊಂದು ಕೈ ಚಪ್ಪಾಳೆ ತಟ್ಟಿದ್ರೆ ಶಬ್ದ ಬರೋದಿಲ್ಲ, ನಾವಿಬ್ರು ತಟ್ಟಬೇಕು ಅಂತ ಹೇಳ್ತೀನಿ. ಅಂತ ಅಂದ್ರೆ ಏನು ಅಂತ ಅಂದ್ರೆ, ನಿಮ್ ಕಡೆಯಿಂದ ನೀವೇನ್ ಮಾಡ್ಕೊಡ್ತೀರಾ ನನ್ಗೆ, ನನ್ನ ಕಡೆಯಿಂದ ನಾನು ನಿಮ್ಗೆ ರಿಸಲ್ಟ್ ಕೊಡೋದಿಕ್ಕೆ. ಯಾಕೆ ಅಂತಂದ್ರೆ ಯಾವಾಗ್ಲೂ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ ಹೇಳ್ಬೇಕಾಗುತ್ತೆ, ಡೈರೆಕ್ಟ್ ಆಗಿ ನಾವು ಲಾಸ್ಟ್ ಸ್ಟೆಪ್ ಹೋಗೋಕ್ಕಾಗಲ್ಲ ಟ್ರೀಟ್ಮೆಂಟ್ ಅಲ್ಲಿ. ಅರ್ಥ ಆಯ್ತಲ್ಲ? ಸೊ ನಾವು ಆಗ ಇಂಜೆಕ್ಷನ್ಸ್ ಮಾತ್ರ ಕೊಟ್ರೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, 8-10%. IUI ಅಂತಂದ್ರೆ ವೀರ್ಯನ ತೆಗೆದು ಗರ್ಭಚೀಲಕ್ಕೆ ಹಾಕ್ತಿವಿ, ಆಗ ಅದು ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗುತ್ತೆ 15. IVF ಮಾಡಿದ್ರೆ 40-50% ಆಗ್ತಾರೆ. ಇನ್ನು 50% ಆಗೋದಿಲ್ವಲ್ಲ, ಅವ್ರಿಗೆ ನಾವು ಹೇಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಪ್ರಿಪರೇಷನ್ ಆಫ್ ದ ಪೇಷಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿಪರೇಷನ್ ಅಲ್ಲಿ ಮೂರ್ ಥಿಂಗ್ ವೆರಿ ಇಂಪಾರ್ಟೆಂಟು: ನಾನ್ ಸ್ಟ್ರೆಸ್ ಲೈಫು, ಡಯಟ್, ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್ ಅಂತಂದ್ರೆ ಸ್ಮೋಕಿಂಗು, ಆಲ್ಕೋಹಾಲು ಅವೆಲ್ಲ ಇರಬಾರ್ದು, ಪ್ಲಸ್ ಸೂರ್ಯಕಿರಣ, ಎಕ್ಸಸೈಸ್ ಮಾಡಬೇಕು, ಇದು ತುಂಬಾ ಮುಖ್ಯವಾಗಿದೆ. ವೆಯ್ಟ್ ಸಮತೋಲನ ಅಂದ್ರೆ ಅವ್ರ BMI ನೋಡ್ಕೊಂಡು ಕಡಿಮೆ ಮಾಡ್ಕೊಂಡು ಬರಬೇಕು, ಅದು ಅವ್ರಿಗೆ ಸ್ವಂತವಾಗಿ ಬರಬೇಕು. ಯಾರು ಹೇಳಿ ಕೇಳಿ ಬಂದ್ರೆ ಪ್ರಯೋಜನ ಇಲ್ಲ, ಯಾಕೆ ಅಂದ್ರೆ ಒಂದ್ ಸ್ವಲ್ಪ ದಿವಸ ಮಾಡಿ ಬಿಟ್ಬಿಡ್ತಾರೆ. ಸೊ ದೇ ಶುಡ್ ನೋ ದ ಇಂಪ್ಯಾಕ್ಟ್. ಓಕೆ, ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. IVF ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಬ್ಬರು ವಿಶೇಷ ಅತಿಥಿಗಳೊಂದಿಗೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ. ಇಡೀ ವಿಶ್ವದಲ್ಲಿ ಕರೋನಾ 3ನೇ ಅಲೆ ವ್ಯಾಪಕವಾಗಿ ಹರಡಿದೆ. ಯಾರಿಗೆ ನೆಗಡಿ ಶೀತ ಬಂದಿದೆ, ಯಾರಿಗೆ ಕರೋನಾ ಪಾಸಿಟಿವ್ ಬಂದಿದೆ, ಅವರು ಜಾಗೃತವಾಗಿರಬೇಕು. ಹೋಮ್ ಐಸೋಲೇಷನ್ ಅನ್ನ ಅವರು ಗಂಭೀರವಾಗಿ ತಗೋಬೇಕು. ಮಮತಾ ಅವರೇ ನಮಸ್ತೆ. ಮೇಡಮ್, ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್, ನಮ್ಗೆ ಮದ್ವೆ ಆಗಿ 13 ವರ್ಷ ಆಗಿದೆ, ಆದ್ರೆ ನನ್ಗೆ ಥೈರಾಯ್ಡ್ ಇದೆ. ಓಕೆ, ನಾನು IVF ಮಾಡಿಸ್ಕೋಬಹುದಾ? ನಾನು ಸ್ವಲ್ಪ ದಪ್ಪ ಇದ್ದೀನಿ. ನೋಡಮ್ಮ, ಯಾವಾಗ PC ನೀನ್ ಏನಾದ್ರೂ ಬೇರೆ ಥೈರಾಯ್ಡ್ ಮಾತ್ರ ಇರೋದು ಒಂದೇ ಕಾರಣ ಅಲ್ಲ, ಬೇರೆ ಏನ್ ಕಾರಣ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಮದ್ವೆ ಆಗಿ 6-7 ವರ್ಷ ಆದ್ರೂ ಆ ಮಕ್ಕಳಾಗಿಲ್ಲ ಅಂತಂದ್ರೆ, ಫಸ್ಟ್ ನಾವು ಮಾಡಿಸ್ಕೊಳ್ಬೇಕಾಗಿರೋದು ಟ್ರೀಟ್ಮೆಂಟ್ ಏನಕ್ಕೆ ತೊಂದರೆಯಿಂದ ಅಂತ ನಾವು ನೋಡಬೇಕಾಗುತ್ತೆ. ನಿಮ್ಮಲ್ಲಿ ಇದೆಯಾ ತೊಂದರೆ, ನಿಮ್ಮ ಯಜಮಾನರಲ್ಲಿ ಇದೆಯಾ ತೊಂದರೆ ಅಂತ ಫಸ್ಟ್ ಕಂಡುಹಿಡಿಬೇಕು ನಾವು. ಏನ್ ಇದು ಒಳ್ಳೆ ಮ್ಯಾಥಮ್ಯಾಟಿಕ್ಸ್ ತರ, ಎಲ್ಲಿ ತೊಂದರೆ ಇದೆ ಅದನ್ನ ಇಟ್ ಮಾಡ್ತು ಅಂತಂದ್ರೆ ಸಕ್ಸಸ್ ಆಗೇ ಆಗುತ್ತಮ್ಮ. ಅದಕ್ಕೆ ಒಂದೇ ಅಲ್ಲ, ಎಷ್ಟೊಂದು ವಿಧವಾದ ಟ್ರೀಟ್ಮೆಂಟ್ ಇದೆ. ಅರ್ಥ ಆಯ್ತಲ್ಲ? ಏಜ್ ಆಗ್ತಾ ಆಗ್ತಾ ಮಗು ಮಾಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಯಾತಿಕ್ಕೆ ನಾನು ಮೊದಲೇ ಹೇಳ್ದಂಗೆ, ಅಂಡಾಶ್ರಯದಲ್ಲಿ ಕ್ರೋಮೋಸೋಮ್ಸ್ ಅಂತ ಇರುತ್ತೆ, ಅದು ಬರ್ತ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ಗಿಡ ಹೂವು ಬಿಡಬೇಕಾದ್ರೆ ಮೊದಲನೇ ಟೈಮ್ ಎಷ್ಟು ಚೆನ್ನಾಗಿ ಬಿರುತ್ತೆ, ಬರ್ತಾ 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 ಸಣ್ಣಗಾಗುತ್ತೆ ಅಲ್ಲ. ಅದೇ ತರನೇ ವಯಸ್ಸು ಚಿಕ್ಕದಾಗಿರುವಾಗ ಬೇಗ ಮಾಡ್ಕೊಳ್ಬೇಕು, ಅಂದ್ರೆ 35 ವರ್ಷದ ಒಳಗಡೆ. ಅದಾದ್ಮೇಲೆ ಅಂದ್ರೆ ಆಗಲ್ಲ ಅಂತ ಅಲ್ಲ, ಶ್ರಮ ಪಡಬೇಕಾಗುತ್ತೆ, ಸಕ್ಸಸ್ ಕಡಿಮೆ ಆಗುತ್ತೆ, ದುಡ್ಡು ಡ್ರೈನ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ನಾವು ಆಲೋಚನೆ ಮಾಡಿ ಬೇಗ ನಿರ್ಧಾರ ತಗೊಳ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ದುಡ್ಡು ಕೊಟ್ಟು ವಯಸ್ಸನ್ನ ಕೊಂಡ್ಕೊಂಬರಕ್ ಆಗಲ್ಲ, ದುಡ್ಡು ಕೊಟ್ಟು ನಾವು ಬೇರೆ ಕೊಂಡ್ಕೊಂಬರ್ಬೋದು. ಅರ್ಥ ಆಯ್ತಲ್ಲ? ಓಕೆ, ಥ್ಯಾಂಕ್ ಯು ಮಮತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ರಶ್ಮಿ ಅವರೇ, ಈಗ ಕಪಲ್ ನಿಮ್ಮನ್ನ ಕನ್ಸಲ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಡೆಫಿನೆಟ್ಲಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ಕೂಡ ತುಂಬಾನೇ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ? ಅಫ್ಕೋರ್ಸ್, ನಾನು ಪೇಷಂಟ್ಸ್ IVF ನಡೀತಿರ್ಬೇಕಾದ್ರೆ ಅವ್ರ ಮೊಟ್ಟೆಗಳು, ಅವ್ರ ಭ್ರೂಣಗಳು ಹೇಗ್ ಬೆಳೀತಿದೆ, ಫ್ರಮ್ ಎಗ್ ಮೊಟ್ಟೆ ಹೊರಗೆ ತೆಗೆದಾಗ ಅದ್ರ ಕ್ವಾಲಿಟಿ ಹೇಗಿತ್ತು, ವೀರ್ಯಾಣು ಕ್ವಾಲಿಟಿ ಹೇಗಿತ್ತು, ಅದು ಇಕ್ಸಿ ಮಾಡಿದ ನಂತರ ಹೇಗೆ ಬೆಳೀತಾ ಇದೆ. ಈಗ 10 ಮೊಟ್ಟೆ ಇದ್ರೆ 10 ಕೂಡ ಒಂದೇ ರೀತಿ ಬೆಳೀತಾ ಇರಲ್ಲ, ಕ್ವಾಲಿಟಿಲೂ ಡಿಫ್ರೆನ್ಸ್ ಇರುತ್ತೆ, ಅದು ಬೆಳವಣಿಗೆಯ ರೀತಿಯಲ್ಲೂ ಡಿಫ್ರೆನ್ಸ್ ಇರುತ್ತೆ. ಅದು ಕೌನ್ಸಿಲ್ ಮಾಡಬೇಕಾಗುತ್ತೆ. ಹಾಗೆ ಅದರಿಂದ ಎಷ್ಟು, ಈಗ ನಾವು ಮೊಟ್ಟೆಗಳನ್ನ ಮ್ಯಾಕ್ಸಿಮಮ್ 5 ದಿನ ತನಕ ಲ್ಯಾಬೊರೇಟರಿಯಲ್ಲಿ ಬೆಳೆಸ್ಬೋದು. ಸೊ 5ನೇ ದಿನ ತನಕ ಎಷ್ಟು ಮೊಟ್ಟೆಗಳು ಆರೋಗ್ಯವಾಗಿ ಬೆಳೆಯುತ್ತೆ, ಸೊ ಅದರಿಂದ
ನಿಮಗೆ ಎಷ್ಟು ಚಾನ್ಸಸ್ ಸಿಗ್ಬೋದು? ಸೊ ಒಂದ್ ಸಲಕ್ಕೆ ಒಂದು ಅಥವಾ ಎರಡು ಮಾತ್ರ ನಾವು ಟ್ರಾನ್ಸ್ಫರ್ ಮಾಡಕ್ಕಾಗೋದು. ಸೊ ಎರಡು ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಎಷ್ಟು ಚಾನ್ಸ್ ಸಿಗುತ್ತೆ ನಿಮಗೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ, ಎಷ್ಟು ಸಲ ನಾನು ಟ್ರೈ ಮಾಡ್ಬೋದು, ಮತ್ತೆ ಮತ್ತೆ ಐ ವಿ ಎಫ್ ಮಾಡಿಸ್ಕೊಳಕ್ಕೆ ಕಷ್ಟ ಆಗುತ್ತೆ ಅವ್ರಿಗೂ. ಸೊ ಒಂದ್ಸಲ ನೆಗೆಟಿವ್ ಬಂದ್ರೆ ಎಷ್ಟು ಸಲ ನನಗೆ ಇನ್ನು ಚಾನ್ಸಸ್ ಸಿಗುತ್ತೆ, ಹಾಗೆ ಫಸ್ಟ್ ಸಲನೇ ಪಾಸಿಟಿವ್ ಬಂದ್ಬಿಡ್ತೀವ ನೆಗೆಟಿವ್ ಬಂದ್ಬಿಡ್ತೀವ, ಅದು ಕ್ಲಾರಿಟಿ ಕೊಡಬೇಕು. ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ ಕೆಲವರು, ಫಸ್ಟ್ ಸಲನೇ ಪಾಸಿಟಿವ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ಅಂತ. ಸೊ ಐ ವಿ ಎಫ್ ಹೇಗೆ ವರ್ಕ್ ಆಗುತ್ತೆ? ಭ್ರೂಣಗಳೆಲ್ಲ ಚೆನ್ನಾಗಿ ಕಾಣ್ತಿದ್ರು, ಕೆಲವೊಂದ್ಸಲ ಪ್ರೆಗ್ನೆನ್ಸಿ ಕೊಡಲ್ಲ, ಹೇಗೆ ಕೊಡಲ್ಲ, ಯಾಕೆ ಕೊಡಲ್ಲ, ಇದೆಲ್ಲ ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ಮಾಡಿದ್ರೆ ಅವರು ಪ್ರಿಪೇರ್ ಆಗಿರ್ತಾರೆ. ಸೊ ಅವ್ರಿಗೊಂದು ಐಡಿಯಾ ಇರುತ್ತೆ ಹೇಗೆ ಬೆಳೀತಾ ಇದೆ ನನ್ನ ಭ್ರೂಣಗಳು ಏನು ಅಂತ, ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಅವರು. ಸೊ ನಮ್ ಕಡೆಯಿಂದ ನಾವು ಎಂಬ್ರಿಯಾಲಜಿಸ್ಟ್ ಆಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇರಬೇಕು. ಓಕೆ, ಮತ್ತಷ್ಟು ಮಾತಾಡ್ತೀನಿ ಇಬ್ಬರ ಜೊತೆಗೂ ಕೂಡ. ಹಾಗಾದ್ರೆ ವೀಕ್ಷಕರೇ, ಪಿ ಸಿ ಓ ಡಿ ಇದ್ದಾಗ ಚಾಲೆಂಜಸ್ ಏನೆಲ್ಲ ಎದುರಿಸಬೇಕಾಗುತ್ತೆ, ಅದರ ಜೊತೆಗೆ ಐ ವಿ ಎಫ್ ಸಕ್ಸಸ್ಗೂ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಭಾರತಿ ರಾಜಣ್ಣ, ಅದೇ ರೀತಿಯಾಗಿ ರಶ್ಮಿ ಅಜಯ್ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ. Tough grinding with 1000 watt powerful mixer grinder by Bajaj, India's number one mixing appliance brand. COVID na prati wave nalli mai kai novu adadru case ana mention maadabodha idu chikkadagi. Oh maadabodhu, adu thumba jaasti. For example, ನಮ್ಮ ರಿಲೇಟಿವೇ ಒಬ್ರು ಬಂದಿದ್ರು, ಅವರು ಬೇರೆ ಕಡೆ ಐ ವಿ ಎಫ್ ಮಾಡಿಸಿದ್ರು, ಅವಳಿಗೆ ಪಿ ಸಿ ಓ ಡಿ ಇತ್ತು. ಇವಾಗ ಫಸ್ಟ್ ಟೈಮೇ ಎಲ್ಲರಿಗೂ ಪಿ ಸಿ ಓ ಡಿಗೆ ಟ್ರೀಟ್ಮೆಂಟ್ ಏನು ಹಾಕೋದಿಲ್ಲ ಐ ವಿ ಎಫ್ ಅಂತ. ಯಾವಾಗ ಅವ್ರ ಟ್ಯೂಬ್ಸ್ ನಾಳ ಚೆನ್ನಾಗಿರೋದಿಲ್ವೋ, ಅಥವಾ ಯಜಮಾನ್ರದ್ದು ತೊಂದರೆ ಇರುತ್ತೋ, ಅಥವಾ ಮದುವೆ ಆಗಿ ಅವಳು ತುಂಬ ವರ್ಷ ಆಗಿತ್ತು, 6-7 ವರ್ಷ ಆಗಿತ್ತು, ಬೇರೆ ಟ್ರೀಟ್ಮೆಂಟು ಮಾತ್ರೆಗಳು ಎಲ್ಲ ಕೊಟ್ಟು ಸರಿಗಾಗ್ದಾ ಇರುವಾಗ ಫಸ್ಟ್ ನನ್ನ ಹತ್ರ ಬಂದಿದ್ರು. ಅವ್ರು ಬಂದು ನನ್ನ ಹತ್ರ ಕುತ್ಕೊಂಡು ತಾಮರ ಹಾಸ್ಪಿಟ್ಲಲ್ಲಿ, ಮೇಡಮ್ ನೀವು ನಮ್ಗೆ ರಿಲೇಷನ್, ಮೇಡಮ್ ನೀವು ನಂಗೆ ಮಾಡಲೇ ಕೊಡಬೇಕು ಮೇಡಮ್ ಅಂತಂದರು. ನಾನು ಸುಮ್ಮನೆ ಅವ್ರದ್ದು ಫಸ್ಟ್ ಪ್ರೀವಿಯಸ್ ನೋಟ್ಸ್ ನೋಡಿದೆ, ಎಲ್ಲ ಇಂಜೆಕ್ಷನ್ಸ್ ಕೊಟ್ಟಿದ್ರು ಐ ವಿ ಎಫ್ಗೆ, ಆದರೆ 15 ಮೊಟ್ಟೆ ಇರುವಾಗ 3 ಮೊಟ್ಟೆ ಬಂದಿದ್ದು ಎಂಬ್ರಿಯೋ ಆಗಿದೆ ಅಂಡಾಶಯ. ಅದರಲ್ಲಿ 3 ಡೇ 3 ಹೋಗಿದ್ದು, ಡೇ 5 ಹೋಗಿಲ್ಲ. ನಾವು ಲ್ಯಾಬಲ್ಲೇ ಬೆಳೆಸೋಕ್ಕಾಗಿಲ್ಲ ಅಂತಂದರೆ ಗರ್ಭಚಿಲ್ಲದಲ್ಲಿ ಹೇಗೆ ಬೆಳೆಸೋಕ್ಕಾಗುತ್ತಮ್ಮ? ಸೊ ಅಂತ ಹೇಳಿಬಿಟ್ಟು ನಿನ್ಗೆ ಏನೇನು ಮಾಡಬೇಕಮ್ಮ ಅಂತ ಹೇಳಿಕೊಂಡು ನಾನು ನೋಡಿ ಅವ್ರಿಗೆ ಏನಿಲ್ಲ ಅಂತಂದರೆ ಅದು 6 ತಿಂಗಳಾಯಿತು ಟ್ರೀಟ್ಮೆಂಟು, ಅದು ಒಳ್ಳೆ ಟೈಮಲ್ಲಿ ಆಗ್ತಿತ್ತು, ಯಾಕೆಂದರೆ ಕೋವಿಡ್ ಟೈಮ್ ಇತ್ತು. ಸೊ ಅವಳಿಗೂ ಸ್ಟ್ರೆಸ್ ಇರಲಿಲ್ಲ, ಮನೇಲಿ ಅವ್ಳು ಕೆಲಸಕ್ಕೆ ಹೋಗ್ತಾ ಇರೋಳು, ಮನೇಲಿ ರೆಸ್ಟ್ ತೊಗೊಂಡು ಎಲ್ಲ ಮಾಡ್ಬೋದಿತ್ತು. ನೋಡಿ, ಡಯಟ್ ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟು. ಸೊ 3-4 ತಿಂಗಳು ನಾನು ಹೇಗೆ ಹೇಳ್ದು ಆ ಥರನೇ ಇದ್ದು, ಆಮೇಲೆ ಸ್ಟಿಮ್ಯುಲೇಷನ್ ಮಾಡಿದೆ, 8 ಮೊಟ್ಟೆ ಬಂದಿದ್ದು, 8 ಮೊಟ್ಟೆಯಲ್ಲಿ ನನಗೆ ಸಿಕ್ಕಿದ್ದು 3 ಚೆನ್ನಾಗಿರೋದು ಅಷ್ಟೇ. ಆ 3 ಅವ್ರದ್ದು ಹಸ್ಬೆಂಡ್ದು ವೀರ್ಯ ಹಾಕಿ ಮಾಡಿದಾಗ ಸಿಕ್ಕಿದ್ದು ಒಂದೇ ಒಂದು. ಗೊತ್ತಾಯ್ತಲ್ಲ, ರಶ್ಮಿನೂ ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೆ. ಆಮೇಲೆ ಅದನ್ನು ಒಂದನ್ನು ನೆಕ್ಸ್ಟ್ ಸೈಕಲಲ್ಲಿ ಕೂರಿಸ್ತೆ, ಆ ಸೈಕಲಲ್ಲೇ ಕೂರಿಸಿಲ್ಲ. ಯಾತಕ್ಕೆ ಅಂತಂದರೆ ಇದೇ ಬಿಗ್ ಚಾಲೆಂಜು, ಆ ಸೈಕಲಲ್ಲೇ ನಾವು ಕೂರಿಸೋಕ್ಕಾಗಲ್ಲ, ನೆಕ್ಸ್ಟ್ ಸೈಕಲಲ್ಲಿ ಕೂರಿಸ್ತೀವಿ ನಾವು. ಆವಾಗ ಅವಳು ರಿಸಲ್ಟ್ ಬರೋವರೆಗೂ ನಾನೇ ಎಕ್ಸಾಮಿನೇಷನ್ ಹೋದಂಗೆ ಇದ್ಬಿಟ್ಟಿತ್ತು, ಯಾಕೆಂದರೆ ನನ್ನ ರಿಲೇಟಿವ್ ಬೇರೆ ಅವ್ರು ಬಿಡ್ತಾ ಇರಲಿಲ್ಲ. ಆಮೇಲೆ ಪಾಸಿಟಿವ್ ಇತ್ತು, ಈಗ ಅವಳು 7 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಅವಳು ರಿಯಲಿ ಹೇಳ್ತಾಳೆ, ನಂಗೆ ತಾಮರ ತುಂಬ ಥ್ಯಾಂಕ್ಸು, ನಾನು ಎಷ್ಟು 3 ಹೋಗಿದ್ದೀನಿ ಮೇಡಮ್, ನನಗೆ ನಿಜವಾಗ್ಲೂ ಫಸ್ಟ್ ಏನು ಅಂತಂದ್ರೆ ನನಗೆ ವಿಶ್ವಾಸ ಬಂತು. ಸೊ ನಾವು ಪೇಷಂಟ್ಸಲ್ಲಿ ಫಸ್ಟ್ ವಿಶ್ವಾಸ ತಗೊಳ್ಬೇಕು, ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದರೆ, ಆಮೇಲೆ ಅವ್ರಿಗೆ ಧೈರ್ಯ ತುಂಬಬೇಕು, ನಾವು ಸಕ್ಸಸ್ ಮಾಡೋಕ್ಕೆ ಅದ್ರ ಅಡಿಪಾಯ ಹಾಕಬೇಕು, ಆವಾಗಲೇ ಚೆನ್ನಾಗಿ ರಿಸಲ್ಟ್ ಬರುತ್ತೋ ಅಂತ ಎಲ್ಲರಿಗೂ. ಸೊ ಇದು ಒಂದು ನಂದು ಕೀವರ್ಡ್, ಪೇಷಂಟ್ ಬಂದ್ರು ನಮಗೆ ಸಿಕ್ತು ಅಂತ ಕಮರ್ಷಿಯಲ್ ಆಗಿ ಮಾಡಿದ್ರಂತೂ ನಿಜವಾಗ್ಲೂ ಆಗೋದಿಲ್ಲ, ತಿಳ್ಕೊಂಬಿಡಿ. ವಂಡರ್ಫುಲ್ ಡಾಕ್ಟರ್. ಈಗ ರಶ್ಮಿ ಅವರೇ, ಸಕ್ಸಸ್ ರೇಟ್ ಇಂಪ್ರೂವ್ ಆಗೋದಕ್ಕೆ ಏನ್ ಮಾಡಬಹುದಲ್ಲ ಅದಲ್ಲಿ? ಸಕ್ಸಸ್ ರೇಟ್ ಇಂಪ್ರೂವ್ ಆಗೋಕ್ಕೆ ಲ್ಯಾಬ್ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್, ದಟ್ ಈಸ್ ದ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಲ್ಯಾಬ್ ಕಂಡೀಷನಲ್ಲಿ ಏರ್ ಕ್ವಾಲಿಟಿ ಇರ್ಬೋದು, ಈ ಮೊಟ್ಟೆಗಳನ್ನ ಭ್ರೂಣಗಳನ್ನ ಬೆಳೆಸುವಂತಹ ಮೀಡಿಯಾ, ಅದಕ್ಕೆ ಆಹಾರ ಅಂತ ಹೇಳ್ತೀವಿ, ಅದರದ್ದು ಅದಿರಬಹುದು, ಹಾಗೆ ಎಂಬ್ರಿಯಾಲಜಿಸ್ಟ್ ನಾವು ಹ್ಯಾಂಡಲ್ ಮಾಡೋ ರೀತಿ. ಸೊ ಈ 3 ತುಂಬ ಇಂಪಾರ್ಟೆಂಟ್. ಇದು ಬಿಟ್ಟು ನಾವು 3 ತನಕನೂ ಕೂಡ ಈ ಭ್ರೂಣಗಳನ್ನ ಬೆಳೆಸ್ಬೋದು, 5 ತನಕನೂ ಭ್ರೂಣಗಳನ್ನ ಬೆಳೆಸ್ಬೋದು. 3 ಭ್ರೂಣಗಳ ನಂಬರ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ನಾವು ಅವಾಗ ಟ್ರಾನ್ಸ್ಫರ್ ಮಾಡಿದ್ರೆ, ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಕಡಿಮೆ ಸಕ್ಸಸ್ ಬಂದಿದೆ. ಅದೇ 5 ತನಕ ನಾವು ಲ್ಯಾಬಲ್ಲಿ ಬೆಳೆಸಿ ಯಾವಾಗ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ, ಒಂದು ಟ್ರಾನ್ಸ್ಫರ್ ಮಾಡಿದಾಗಲೂ, ಡಾಕ್ಟರ್ ಭಾರತಿ ರಾಜನ್ ಅವ್ರು ಹೇಳಿದಾಗೆ, ಒಂದು ಟ್ರಾನ್ಸ್ಫರ್ ಮಾಡಿದಾಗಲೂ ನಾವು ಸಕ್ಸಸ್ ನೋಡಿದ್ದೀವಿ, 2 ಟ್ರಾನ್ಸ್ಫರ್ ನೋಡಿದಾಗಲೂ ಸಕ್ಸಸ್ ನೋಡಿದ್ದೀವಿ. ಸೊ 5 ತನಕ ನಾವು ಯಾವಾಗ ಬೆಳೆಸ್ತೀವಿ ಅವಾಗ ಸಕ್ಸಸ್ ರೇಟ್ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗುತ್ತೆ. ಸೊ ಲ್ಯಾಬ್ ಕಂಡೀಷನ್ ಹಾಗೂ ನಾವು ಹೇಗೆ ಡಿಸಿಷನ್ ತಗೊಳ್ತೀವಿ, ಯಾವ ಭ್ರೂಣನ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟನೇ ದಿನಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟು. ಆ ರೀತಿ ನಾವು ಸಕ್ಸಸ್ ರೇಟ್ನ ಇಂಪ್ರೂವ್ ಮಾಡ್ಕೊಳ್ಬೋದು. ಎಸ್ ಡಾಕ್ಟರ್, ಕೊನೆಯದಾಗಿ ಹೇಳೋದಾದ್ರೆ ಏನಾದರೂ ಸಜೆಷನ್ ಕೊಡೋದಿದ್ರೆ ನಮ್ಮ ವೀಕ್ಷಕರಿಗೆ? ಎಸ್, ಸಜೆಷನ್ ಏನು ಅಂತಂದರೆ, ಫಸ್ಟು ನಾವು ತಾಳ್ಮೆ ಇಡಬೇಕು. ನಾವು ಯಾವಾಗಲೂ ದುಡ್ಡು
ಏನಪ್ಪ ಅದ್ರ ಸಕ್ಸಸ್ನ ಬೆಲೆ ಕಟ್ಟಕ್ಕಾಗಲ್ಲ, ಸ್ವಲ್ಪ ಹೇರುಪೇರು ಇರುತ್ತೆ. ಇನ್ನೊಂದೇನು ಅಂತಂದ್ರೆ ಟ್ರಾನ್ಸ್ಲೂಸೆಂಟ್ ಆಗಿರ್ಬೇಕು ಡಾಕ್ಟರ್ಸ್, ಒಳಗಡೆ ಲ್ಯಾಬ್ ಅಲ್ಲಿ ಏನಾಗುತ್ತೆ ಅವ್ರಿಗೆ ಗೊತ್ತಾಗಲ್ಲ. ಇದು ನಾವು ಡಾಕ್ಟರ್ಸ್ಗೂ ಹೇಳ್ತಾ ಇರೋದು, ಲ್ಯಾಬ್ ಅಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ, ಪೇಷಂಟ್ ಏನಾಗುತ್ತೆ ಗೊತ್ತಿರಲ್ಲ. ಪಾಪ ಅವರು ಅವರು ದೇಹನ ತಂದು ನಮ್ಮ ಹತ್ರ ಕೊಟ್ಟಿರ್ತಾರೆ ಫಸ್ಟ್. ಅದು ಪ್ರತಿ ಒಬ್ಬರು ನಮ್ಮ ಕಡೆಯವರು ಅಂತ ನಿಂತ್ಕೊಂಡು ಟ್ರೀಟ್ಮೆಂಟ್ ಕೊಟ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ಲಾರ್ಗೂ ಒಳ್ಳೇದಾಗುತ್ತೆ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಐವಿಎಫ್ ಅದೇ ರೀತಿಯಾಗಿ ಪಿಸಿಒಡಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಖಂಡಿತವಾಗಿ ಸಮಯದ ಅಭಾವ ಇರೋದ್ರಿಂದಾಗಿ ಇದರ ಸೀರೀಸ್ ಅನ್ನ ಮುಂದುವರಿಸೋಣ ಅಂತ ಬೇರೆ ನೀವು ಹೇಳಿದ್ದೀರಾ. ಹಾಗಾಗಿ ವೀಕ್ಷಕರು ಇದರ ಬಗ್ಗೆ ಯಾವುದೇ ಗೊಂದಲ ಇದ್ರೂ ಕೂಡ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಇದಾಗಿತ್ತು ಇವತ್ತಿನ ದಿ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ, ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಈಗ ಬಂದಿರುವಂತಹ ಒಂದು ಆಘಾತಕಾರಿ ಸುದ್ದಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ